ಡಾಕ್ಟರ್ ಅರ್ಮಿದಾ ಫರ್ನಾಂಡಿಸ್ ಅವರು ನವೆಂಬರ್ 27, 1989 ರಲ್ಲಿ ಮುಂಬಯಿಯ ಧಾರವಿಯಲ್ಲಿ ಏಷ್ಯಾದ ಮೊದಲ ಎದೆ ಹಾಲು ಸಂಸ್ಕರಣೆ ಮತ್ತು ಶೇಖರಣೆ ಘಟಕವನ್ನು ಸ್ಥಾಪಿಸಿದರು. ತದನಂತರ ಭಾರತದಾದ್ಯಂತ ಇಂಥ ಅನೇಕ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ಅದೇ ರೀತಿ ಧಾರವಾಡ ಜಿಲ್ಲೆ ವೈದ್ಯಕೀಯವಾಗಿ ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು ಅನಾರೋಗ್ಯದಿಂದ ಇರುವಂತಹ ಅನೇಕ ನವಜಾತ ಶಿಶುಗಳ ಚಿಕಿತ್ಸೆಯನ್ನು ಅನೇಕ ಆಸ್ಪತ್ರೆಗಳು ಮತ್ತು ವೈದ್ಯರು ಮಾಡಿರುತ್ತಾರೆ. ಇವರ ಅನುಕೂಲಕ್ಕಾಗಿ ರೋಟರಿ 7 ಹಿಲ್ಸ್ ಇವರ ಸಹಯೋಗದೊಂದಿಗೆ ಎಸ್ಡಿಎಂ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಎದೆ ಹಾಲು ಸಂಸ್ಕರಣೆ ಮತ್ತು ಶೇಖರಣೆ ಘಟಕವನ್ನು 5ನೇದಾಗಿ ಸ್ಥಾಪಿಸಲಾಗಿದೆ. ಇನ್ನು ಈ ಘಟಕವನ್ನ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಿಸಿದರು. ಈ ಘಟಕವನ್ನ ಉದ್ಘಾಟಿಸಿ ಮಾತನಾಡಿದ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು, ಮಾತೃ ಹೃದಯದಿಂದ ಕೊಡುವಂತಹ ಹಾಲು ಶುದ್ಧವಾಗಿರುತ್ತೆ. ಆದರೆ ಈಗ ಆಧುನಿಕವಾಗಿ ರೋಟರಿ 7 ಹಿಲ್ಸ್, ರೋಟರಿ ಕ್ಲಬ್ನವರು ಮತ್ತು ಅಂತಾರಾಷ್ಟ್ರೀಯ ಅಮೆರಿಕದ ಅನೇಕ ಸಂಸ್ಥೆಗಳು, ರೋಟರಿ ಸಂಸ್ಥೆಗಳು ಸೇರಿ ಈ ಘಟಕವನ್ನ ಆಸ್ಪತ್ರೆಯಲ್ಲಿ ಪ್ರಾರಂಭಿಸಿದ್ದಾರೆ. ಇನ್ನು ನಮ್ಮ ಆಸ್ಪತ್ರೆಯಲ್ಲಿ ಪ್ರಾರಂಭವಾದ ಈ ಹಾಲಿನ ಸಂಗ್ರಹ ಉತ್ತಮವಾಗಿ ನಡೆಯಲಿ, ಎಷ್ಟೋ ಮಕ್ಕಳಿಗೆ ಜೀವದಾನ ನೀಡಲಿ ಮತ್ತು ದೀರ್ಘಾಯುಷ್ಯ ಕರುಣಿಸಲಿ ಎಂದು ರೋಟರಿ 7 ಹಿಲ್ಸ್ ಸಂಸ್ಥೆಯವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮಾತೃ ಹೃದಯದಿಂದ ಕೊಡತಕ್ಕಂತಹ ಹಾಲು ಶುದ್ಧವಾಗಿ ಇರುತ್ತೆ. ಆದ್ರೆ ಈಗ ಆಧುನಿಕವಾಗಿ ನಮ್ಮ ರೋಟರಿ 7 ಹಿಲ್ಸ್, ರೋಟರಿ ಕ್ಲಬ್ನವರು ಹುಬ್ಬಳ್ಳಿ ಮತ್ತು ಅಂತಾರಾಷ್ಟ್ರೀಯ ಅಮೆರಿಕದ ಅನೇಕ ಸಂಸ್ಥೆಗಳು, ರೋಟರಿ ಸಂಸ್ಥೆಗಳು ಸೇರಿ ಇವತ್ತು ಈ ಮಾತೃ ಹಾಲಿನ ಬ್ಯಾಂಕ್ ಅನ್ನು ನಮ್ಮ ಆಸ್ಪತ್ರೆಯಲ್ಲಿ ತೆರೆದಿದ್ದಾರೆ. ಇದು ನಮ್ಮ ಆಸ್ಪತ್ರೆ ಮಾತ್ರ, ಸರ್ಕಾರಿ ಆಸ್ಪತ್ರೆ ಹಿಡಿದು ಬರೀ ಎಲ್ಲಿ ಕೂಡ ಇಂತಹ ಅವಶ್ಯಕತೆ ಇದ್ದಲ್ಲಿ ತಾಯಿಯ ಹಾಲನ್ನು ಸಂಗ್ರಹ ಮಾಡಿ ಅದನ್ನು ಶುದ್ಧೀಕರಿಸಿ ವೈಜ್ಞಾನಿಕವಾಗಿ ಅದಕ್ಕೆಲ್ಲ ಬೇಕಾದಂತಹ ಶಿಶುವನ್ನು ಚಿಕಿತ್ಸೆಯನ್ನು ಕೊಟ್ಟು ಹಾಲನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆ ಆರೋಗ್ಯ ಬರುತ್ತೆ, ದೀರ್ಘಾಯಸ್ಸು ಬರುತ್ತೆ. ಈಗ ಈ ನಮ್ಮ ಈ ಪ್ರಯತ್ನಕ್ಕೆ ಮತ್ತು ವಿಶೇಷವಾಗಿ ರೋಟರಿ ಕ್ಲಬ್, 7 ಹಿಲ್ಸ್ ಹುಬ್ಬಳ್ಳಿ ಮತ್ತು ಅಂತಾರಾಷ್ಟ್ರೀಯ ರೋಟರಿ ಕ್ಲಬ್ಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಆಸ್ಪತ್ರೆಯಲ್ಲಿ ಪ್ರಾರಂಭ ಆದ ಈ ಮಾತೃ ಹಾಲಿನ ಸಂಗ್ರಹ ಉತ್ತಮವಾಗಿ ನಡೀಲಿ, ಎಷ್ಟೋ ಮಕ್ಕಳಿಗೆ ಹೊಸ ಜೀವದಾನ ನೀಡಲಿ ಮತ್ತು ಅದೀರ್ಘ ಆಯುಷ್ಯ ನೀಡಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತೇನೆ. ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಪಲ್ಲವಿ ದೇಶಪಾಂಡೆ ಅವರು ಮಾತನಾಡಿ, ರೋಟರಿ ಕ್ಲಬ್ ಆಫ್ 7 ಹಿಲ್ಸ್ ಧಾರವಾಡ ವತಿಯಿಂದ ಎಸ್ಡಿಎಂ ಜೊತೆ ಮಹಿಳಾ ಹಾಲಿನ ಬ್ಯಾಂಕ್ ಘಟಕವನ್ನು ಉದ್ಘಾಟಿಸಿದ್ದೇವೆ. ಈ ಮಹಿಳಾ ಹಾಲಿನ ಬ್ಯಾಂಕ್ನಲ್ಲಿ 3ರಿಂದ 6 ತಿಂಗಳವರೆಗೆ ತಾಯಿಯ ಹಾಲನ್ನು ಸಂಗ್ರಹಿಸಬಹುದು. ಇನ್ನು ತಾಯಿಯ ಹಾಲನ್ನು ಸಂಗ್ರಹಣ ಮಾಡಿ ಅದನ್ನು ಶೇಖರಿಸಿ ಅದನ್ನು ತಾಯಿಯ ಹಾಲಿನ ಕೊರತೆಯಿಂದ ಎದುರಿಸುತ್ತಿರುವ ಶಿಶುಗಳಿಗೆ ಉಪಯೋಗವಾಗುತ್ತದೆ ಎಂದರು. ಇವತ್ತು ರೋಟರಿ ಕ್ಲಬ್ ಆಫ್ 7 ಹಿಲ್ಸ್ ಧಾರವಾಡ ವತಿಯಿಂದ ನಾವು ಎಸ್ಡಿಎಂ ಜೊತೆ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅನ್ನು ಇನಾಗ್ರೇಟ್ ಮಾಡಿದ್ದೀವಿ. ದಿಸ್ ಇಸ್ ಅ ಜಾಯಿಂಟ್ ವೆಂಚರ್ ಆಫ್ ಎಸ್ಡಿಎಂ ಅಂಡ್ ರೋಟರಿ. ಸೊ ದ ಅಮೃತ ಅಂತ ಎಸ್ಡಿಎಂ ರೋಟರಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ವಾಸ್ ಇನಾಗ್ರೇಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಸರ್. ದಿಸ್ ಇಸ್ ಡನ್ ಫ್ರೊ ಗ್ಲೋಬಲ್ ಗ್ರ್ಯಾಂಟ್. ಇದು ರೋಟರಿದು ಗ್ಲೋಬಲ್ ಗ್ರ್ಯಾಂಟ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಡನ್ ಇಟ್ ಫ್ರೂ ದ ಗ್ಲೋಬಲ್ ಗ್ರ್ಯಾಂಟ್ ಅಂಡ್ ಇಟ್ ಇಸ್ ವರ್ತ್ ಅರೌಂಡ್ $77,000 ಅಂದ್ರೆ ಒಂದು 60 ಲಕ್ಷ. ಸೊ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇಂದ ಇಟ್ ವಿಲ್ ಹೆಲ್ಪ್ ಸೇವ್ ದ ಲೈಫ್ ಆಫ್ ಮೆನಿ ಬೇಬೀಸ್ ಅಂಡ್ ಇಟ್ ವಿಲ್ ರೆಡ್ಯೂಸ್ ದ ಯೂಸ್ ಆಫ್ ಆರ್ಟಿಫಿಷಿಯಲ್ ಪೌಡರ್ ಎಸ್ಪೆಷಲಿ ಫಾರ್ ಪ್ರೀ ಟರ್ಮ್ ಬೇಬೀಸ್ ಹೂ ಆರ್ ವೆರಿ ಡೆಲಿಕೇಟ್. ಆಮೇಲೆ ಇಟ್ ಗಿವ್ಸ್ ಅನ್ ಆಪರ್ಚುನಿಟಿ ಫಾರ್ ಮದರ್ಸ್ ಟು ಕಮ್ ಅಂಡ್ ಡೊನೇಟ್ ದರ್ ಎಕ್ಸೆಸ್ ಮಿಲ್ಕ್. ಈ ಹಾಲನ್ನು ನಾವು ಇಲ್ಲಿ ಪ್ರೊಸೆಸ್ ಮಾಡಿ ಸ್ಟೆರೈಲ್ ಮಾಡಿ ವಿ ಕ್ಯಾನ್ ಸ್ಟೋರ್ ಇಟ್ ಅಪ್ ಟು 3 to 6 months ಅಂಡ್ ಸಚ್ ಮಿಲ್ಕ್ ಬಿ ಮೇಡ್ ಅವೈಲೇಬಲ್ ಟು ಆಲ್ ದ ನ್ಯೂ ಬೋರ್ನ್ಸ್ ಆಫ್ ದಿಸ್ ಡಿಸ್ಟ್ರಿಕ್ಟ್. ಸೊ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಎಸ್ಡಿಎಂ ಮೆಡಿಕಲ್ ಹಾಸ್ಪಿಟಲ್ ಫಾರ್ ಅಕ್ಸೆಪ್ಟಿಂಗ್ ಅಂಡ್ ಸ್ಯಾಂಕ್ಷನಿಂಗ್ ದಿಸ್ ಪ್ರಾಜೆಕ್ಟ್ ಅಂಡ್ ವಿ ಆರ್ ಆಲ್ಸೋ ವೆರಿ ಗ್ರೇಟ್ಫುಲ್ ಟು KVG ಬ್ಯಾಂಕ್ ಅಂಡ್ ಆಲ್ ದ ರೋಟರಿ ಕ್ಲಬ್ಸ್ ಆಫ್ USA ಹೂ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ದಿಸ್ ಪ್ರಾಜೆಕ್ಟ್. ಎಷ್ಟು ತಿಂಗಳ ಸಂಗ್ರಹ ಸ್ಟೋರೇಜ್? 3 ರಿಂದ 6 ತಿಂಗಳ ತನಕ ಸ್ಟೋರ್ ಮಾಡಬಹುದು. ಚಿಕ್ಕ ಮಕ್ಕಳ ಮತ್ತು ನವಜಾತ ಶಿಶುಗಳ ತಜ್ಞರಾದ ಡಾಕ್ಟರ್ ವಿಜಯ್ ಕುಲಕರ್ಣಿ ಅವರು ಮಾತನಾಡಿ, ಈ ನಮ್ಮ ಮಹಿಳಾ ಹಾಲಿನ ಬ್ಯಾಂಕ್ ಘಟಕವನ್ನ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಬಂದು ಉದ್ಘಾಟಿಸಿ ಅಮೃತ ಅಂತ ಹೆಸರಿಟ್ಟಿದ್ದು ಸಂತಸದ ವಿಷಯ. ಈ ಹಾಲಿನ ಅವಶ್ಯಕತೆ ಅವಧಿ ಮುನ್ನ ಹುಟ್ಟಿದ ಮಕ್ಕಳಿಗೆ ಬಹಳವಿರುತ್ತದೆ.
ಈ ನಮ್ಮ ಹಾಲಿನ ಶೇಖರಣೆ ಘಟಕದಲ್ಲಿ ತಾಯಿಯ ಎದೆ ಹಾಲನ್ನ ಹೆಚ್ಚಿನ ಹಾಲನ್ನ ಶೇಖರಣೆ ಮಾಡಿ ಅದನ್ನ ಸಂಸ್ಕರಣ ಮಾಡಿ ಅವಶ್ಯಕತೆ ಇರುವವರಿಗೆ ಶಿಶುಗಳಿಗೆ ಅದನ್ನ ಕೊಡುವುದರಿಂದ ಉಪಯುಕ್ತವಾಗುತ್ತದೆ ಎಂದು ತಿಳಿಸಿದರು. ಇವತ್ತು ಪೂಜೆ ಹೆಗಡೆ ಸರ್ ನಮ್ಮ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅದರ ಹೆಸರನ್ನು ಅಮೃತ ಸಜೆಸ್ಟ್ ಮಾಡಿದ್ದು ಅವರೇ ಬಂದು ಸ್ವತಃ ಇದನ್ನು ಇನಾಗ್ರೇಷನ್ ಮಾಡಿದ್ದಾರೆ. ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇದು ಮಿಲ್ಕ್ ಸಂಸ್ಕರಣೆ ಸಂಸ್ಕರಣಾ ಕೇಂದ್ರ ಏನದ, ಇಟ್ ಇಸ್ ಎ ಕಲೆಕ್ಷನ್ ಬ್ಯಾಂಕ್ ಅಂಡ್ ಡಿಸ್ಪೆನ್ಸಿಂಗ್ ಬ್ಯಾಂಕ್. ಈಗ ಎಲ್ಲ ತಾಯಂದಿರು ತಮ್ಮಲ್ಲಿ ಹಾಲಿನ ಹೆಚ್ಚಿನ ಪ್ರೊಡಕ್ಷನ್ ಏನಾಗ್ತದೆ, ಹೆಚ್ಚಿನ ಸೆಕ್ರೇಷನ್ ಆಗ್ತದೆ, ಅವ್ರು ಬಂದು ತಾವು ಈ ಹಾಲನ್ನ ಡೊನೇಟ್ ಮಾಡ್ಬೋದು. ಅದೇ ಹಾಲನ್ನ ನಾವು ಸ್ಟೆರಲೈಸ್ ಮಾಡಿ ಪ್ಯಾಶ್ಚರೈಸ್ ಮಾಡಿ ಆಮೇಲೆ ಅದನ್ನ ರೋಗ ಅಂದ್ರೆ ಎಲ್ಲಾ ಡಿಸೀಸಸ್ ಸ್ಕ್ರೀನ್ ಮಾಡಿ ಫ್ರೀ ಆಫ್ ಡಿಸೀಸಸ್ ಇತ್ತಂದ್ರೆ ಆ ಮಿಲ್ಕ್ ಅನ್ನ ನಾವು ಪ್ರೀಮೆಚೂರ್ ಬೇಬೀಸ್ಗೆ, ಈ ಹಾಲಿನ ಅವಶ್ಯಕತೆ ಅತ್ಯಂತ ಪ್ರೀಮೆಚೂರ್ ಬೇಬೀಸ್ಗೆ ಆಗ್ತದೆ. ಹೆಚ್ಚಿನ ಅಂಶ ಮೋರ್ ದನ್ 30% ಇಂಡಿಯಾದಾಗ ಇನ್ನ ನಮ್ಮ ಡೆಲಿವರೀಸ್ ಆಗೋದು ಪ್ರೀಮೆಚೂರ್ ಡೆಲಿವರೀಸ್. ಪ್ರೀಮೆಚೂರ್ ಡೆಲಿವರೀಸ್ ಹಲವಾರು ಕಾರಣಗಳು ಇರ್ತಾವ, ತಾಯಿದು ಏನೋ ಒಂದು ಹಲವಾರು ಕಾರಣಗಳು ಇರ್ತಾವ. ಇಂಥ ಮಕ್ಕಳಿಗೆ ಏನಾಗ್ತದೆ, ಒಮ್ಮೊಮ್ಮೆ ತಾಯಿ ಹಾಲು ಸಾಕಾಗುತ್ತಿಲ್ಲ. ಅಂತ ಟೈಮ್ದಾಗ ಏನಾಗ್ತದೆ, ಇಲ್ಲಿ ನಾವು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇಂತ ಹಾಲು ಏನು ಕೊಡ್ತೀವಿ ಆ ಬೇಬಿಗೆ, ಇಟ್ ನಾಟ್ ಓನ್ಲಿ ಸೇವ್ಸ್ ಲೈಫ್ಸ್ ಬಟ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ದ ಇಮ್ಯುನಿಟಿ ಆಫ್ ದ ಬೇಬಿ. ಬೇಬಿ ಎನ್ ಐ ಸಿ ಯು ಇಂತ ಹೊರಗಡೆ ಲಘುನ ಬರ್ತದೆ, ಲಘುನ ಡಿಸ್ಚಾರ್ಜ್ ಮಾಡಿ ನಮಗೆ ಅನುಕೂಲ ಆಗ್ತದೆ. ಆಮೇಲೆ ಯಾವ ತಾಯಂದರಿಗೆ ಟ್ವಿನ್ಸ್ ಸುತ್ತಾವ, ಟ್ರಿಪ್ಲೆಟ್ಸ್ ಸುತ್ತಾವ, ಇನಫ್ ಮಿಲ್ಕ್ ಸೆಕ್ರೇಷನ್ ಆಗುತ್ತಲ್ಲ, ಅಂತ ಟೈಮ್ದಾಗ ಸುತ್ತ ನಮ್ಮ ಮಿಲ್ಕ್ ಬ್ಯಾಂಕ್ ಬಹಳ ಸದುಪಯೋಗ ಮಾಡ್ತೀವಿ. ನಾವು ಬರೀ ನಮ್ದು ಸಂಸ್ಥೆ ಅಷ್ಟೇ ಅಲ್ಲ, ಧಾರವಾಡದಾಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸುದಾ ಅಲ್ಲಿಯೂ ತಾಯಂದಿರದ್ರ ಅಲ್ಲಿಯೂ ರೋಟ್ರಿ ಜೊತೆ ನಮ್ ಜೊತೆ ಕೈ ಜೋಡಿಸಿ ಅವರು ನಮಗೆ ಇದು ಗ್ಲೋಬಲ್ ಗ್ರ್ಯಾಂಟ್ ಕೊಡಿಸೋದ್ರಿಂದ ನಮಗ್ ಬಹಳ ಅನುಕೂಲ ಮಾಡ್ಯಾರ. ಸೊ ಇದು ನಮ್ ಪೈಪ್ಲೈನ್ ಅಲ್ಲಿ ಇತ್ತು, ನಾ 3-4 ವರ್ಷ ಬಿಟ್ಟು ಮಾಡೋದಿತ್ತು. ರೋಟ್ರಿದವ್ರ ಕೈ ಜೋಡಿಸೋದಕ್ಕೆ ಇದೊಂದು ಕಮ್ಯುನಿಟಿ ಹೆಲ್ತ್ ಸರ್ವಿಸ್ ಆಗ್ತದೆ ಅಂತ ಹೇಳಿ ನಮ್ಮ ಎಸ್ ಟಿ ಎಂ ನಮ್ಮ ವೈಸ್ ಚಾನ್ಸಲರ್ ಮತ್ತೆ ಹೆಗಡೆ ಸರ್ ಕೊನೆಯದಾಗಿ ಎಸ್ಡಿಎಂ ಕಾಲೇಜಿನ ಪ್ರಿನ್ಸಿಪಾಲ್ ಆದ ಸರ್ಮಾಲಾ ದೇಸಾಯಿ ಅವರು ಮಾತನಾಡಿ, ಕೆಲವು ಹೆಣ್ಣು ಮಕ್ಕಳಿಗೆ ತಾಯಿ ಹಾಲು ಹೆಚ್ಚಳವಾಗಿರುತ್ತದೆ, ಆದರೆ ಶಿಶುಗಳಿಗೆ ಕೊಡಲಿಕ್ಕೆ ಬರುವುದಿಲ್ಲ. ಅಂತ ಹೆಚ್ಚಿನ ಹಾಲನ್ನ ಶೇಖರಿಸಿ ಅದನ್ನ ಸಂಗ್ರಹಣ ಮಾಡಿ ಬೇರೆ ಶಿಶುಗಳಿಗೆ ಕೊಡಬಹುದು. ಇನ್ನು ಕೆಲವು ಸಲ ತಾಯಿ ಮರಣ ಹೊಂದಿದ್ದರೆ ಮಗು ತಾಯಿ ಹಾಲಿನಿಂದ ವಂಚಿತವಾಗಿರುತ್ತದೆ, ಆದ್ರಿಂದ ಬೇರೆಯವರ ಹೆಚ್ಚಿನ ಹಾಲನ್ನ ಆ ಮಗುವಿಗೆ ಕೊಡಬಹುದು. ಇನ್ನು ತಾಯಿಯ ಹಾಲು ಕೊಡುವುದರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ, ಮುಂದೆ ಸಕ್ಕರೆ ಕಾಯಿಲೆ, ಬಿಪಿ, ಯಾವುದೇ ಇನ್ಫೆಕ್ಷನ್ಸ್ ಕೂಡ ಆಗುವುದಿಲ್ಲ. ಆದ್ರಿಂದ ತಾಯಿ ಹಾಲೇ ಶ್ರೇಷ್ಠವಾಗಿರುತ್ತದೆ. ಇನ್ನು ತಾಯಿ ಹಾಲನ್ನ ಸಂಗ್ರಹಣ ಮಾಡಿ ಶೇಖರಿಸಿ ಸಂಸ್ಕರಿಸಿ ಅದನ್ನ ಕೊಡಬಹುದೆಂದು ಹೇಳಿದರು. ತಾಯಿ ಎದೆ ಹಾಲಿನ ಬ್ಯಾಂಕ್ ಅನ್ನು ಮಾಡಿದ್ದೀವಿ. ಇಲ್ಲಿ ಕೆಲವು ಹೆಣ್ಮಕ್ಳಿಗೆ ಹಾಲು ಜಾಸ್ತಿ ಇರ್ತದೆ, ಮಗು ಕುಡಿಯಕ್ ಬರಂಗಿಲ್ಲ, ಅದಕ್ಕೆ ಆ ಹಾಲು ತೆಗೆದು ಸ್ಟೋರ್ ಮಾಡಿ ಸ್ಟ್ರೈಲ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ, ಬೇರೆ ಮಗುಗೂ ಕೊಡ್ಬೋದು. ಕೆಲವು ಸಲ ತಾಯಿ ಮರಣ ಹೊಂದಿದ್ರೆ ಆ ಮಗುಗೆ ತಾಯಿ ಹಾಲು ವಂಚಿತವಾಗ್ತದಲ್ಲ, ಅದಕ್ಕೆ ಬೇರೆದವ್ರು ಎಕ್ಸೆಸ್ ಹಾಲಿದ್ದವ್ರಿಗೆ ಆ ಹಾಲನ್ನ ಆ ಮಗು ಕೊಡ್ಬೋದು. ಕೆಲವು ಸಲ ಅವಳಿ ಮಕ್ಕಳು ಹುಟ್ಟಿದಾಗ ಎರಡು ಮಕ್ಕಳಿಗೆ ತಾಯಿ ಕೊಡಕ್ ಆಗುದಿಲ್ಲ, ಸೊ ಆ ಎಕ್ಸೆಸ್ ಹಾಲನ್ನ ತೆಗೆದು ಅದನ್ನ ಸ್ಟ್ರೈಲ್ ಮಾಡಿ ಅದನ್ನ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಯಾವಾಗ ಅವಶ್ಯ ಇದೆಯೋ ಮಗುಗೆ ಅವಾಗ ಕೊಡ್ಬೋದು. ಅತಿ ಪ್ರಿಮೆಚೂರ್ ಅಂದ್ರೆ ದಿನ ತುಂಬಲಾರ್ದೆ ಹುಟ್ಟಿದ ಮಕ್ಕಳಿಗೆ ತಾಯಿ ಹಾಲು ಕುಡಿಯಕ್ ಆಗುದಿಲ್ಲ, ತಾಯಿ ಹಾಲು ಬರ್ತಾ ಇರ್ತದೆ, ಅದನ್ನ ತೆಗೆದು ಸ್ಟೋರ್ ಮಾಡಿ ಆ ಮಗು ಕೊಡ್ಬೋದು. ಇದರಿಂದ ಅತಿ ಕಡಿಮೆ ತೂಕದ ಮಕ್ಕಳಿಗೆ ಪ್ರಯೋಜನ ಆಗ್ತದೆ, ಹಾಗೂ ಹೊಟ್ಟೆಯಲ್ಲಿ ಬೆಳವಣಿಗೆ ಆಗದೇ ಇರೋ ಮಕ್ಕಳಿಗೆ ತಾಯಿ ಹಾಲಿಂದ ಆದಷ್ಟು ಬೆಳವಣಿಗೆ ನಾವು ಆರ್ಟಿಫಿಷಿಯಲ್ ಮಿಲ್ಕ್ ಇಂದ ಆಗುದಿಲ್ಲ. ತಾಯಿ ಹಾಲು ಕೊಡೋದ್ರಿಂದ ಮಗುಗೆ ಇಮ್ಯುನಿಟಿ ಬರ್ತದೆ, ಮುಂದೆ ದೊಡ್ಡವರಾದ್ಮೇಲೆ ಸಕ್ಕರೆ ಕಾಯಿಲೆ, ಬಿಪಿ ಕಾಯಿಲೆ ಬರೋದಿಲ್ಲ, ಯಾವುದೇ ಇನ್ಫೆಕ್ಷನ್ಸ್ ಆಗುದಿಲ್ಲ. ಆದ್ರಿಂದ ತಾಯಿ ಹಾಲೇ ಶ್ರೇಷ್ಠ, ಯಾವ ಮಗುಗಾದ್ರೂ ಸರಿ ಇನ್ನೊಬ್ಬ ತಾಯಿ ಹಾಲು ಕೊಡ್ಬೋದು, ಆದ್ರಿಂದ ಅದನ್ನ ಸಂಗ್ರಹಣೆ ಮಾಡಿ ಕೊಡ್ಬೇಕಂತ ಈ ಯೋಜನೆ ಮಾಡಿದ್ದೀವಿ. ಮತ್ತೆ ಹಾಲೇ ತಯಾರಾಗುದಿಲ್ಲ, ಕೆಲವರಿಗೆ ಎಕ್ಸೆಸ್ ಆಗಿರ್ತದೆ, ಸೊ ಅರ್ಧಕ್ಕರ್ಧ ಜನಕ್ಕೆ ತಾಯಿ ಹಾಲು ಕೊಡಕ್ ಆಗುದಿಲ್ಲ ಮಗುಗೆ, ಅದಕ್ಕೆ ಇಂತ ಸ್ಟೋರ್ ಮಾಡಿದ ಹಾಲನ್ನ ಕೊಡ್ಬೋದು. ಅದರಿಂದ ಮಕ್ಕಳಿಗೆ ಪ್ರಯೋಜನ ಆಗ್ತದೆ, ಇನ್ಫೆಕ್ಷನ್ ಆಗುದಿಲ್ಲ, ಮುಂದೆ ಕೆಲವು ರೋಗಗಳು ಬರುದಿಲ್ಲ, ರೋಗ ನಿರೋಧಕ ಶಕ್ತಿ ಇರ್ತದೆ ತಾಯಿ ಹಾಲೇ. ಈಗ ಇದನ್ನ ಕೋವಿಡ್ ಸಹಿತ ತಾಯಿ ಹಾಲು ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಇರ್ತದೆ. ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಶನ್ ಸೊಸೈಟಿಯ ಟಿಎಂ ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ, ಕಲಾ ಮತ್ತು ಪದವಿ ವಿಭಾಗಗಳಾದ ಬಿಸಿಎ, ಬಿಕಾಂ, ಸಿಎಸ್ ಹಾಗೂ ಎಂಕಾಂ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಸುಸಜ್ಜಿತ ಕಟ್ಟಡ, ಲ್ಯಾಬೊರೇಟರಿಗಳು, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕ್ಲಾಸ್ ರೂಮ್ಗಳು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ, ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಇದೆ.
ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರಿಣಾಮಕಾರಿ ಬೋಧನೆ. ಆಸಕ್ತರು ಹಿಂದಿ ಸಂಪರ್ಕಿಸಿ ಡಾಕ್ಟರ್ ಡಿಜಿ ಶೆಟ್ಟಿ ಎಜುಕೇಶನ್ ಸೊಸೈಟಿ ಜ್ಞಾನದೀಕುಲ ಕೆಎಂಎಫ್ ಹತ್ತಿರ ಧಾರವಾಡ. ದೂರವಾಣಿ ಸಂಖ್ಯೆ 0836-2465-327. ಮೊಬೈಲ್ ನಂಬರ್ 9343-400-038 ಮತ್ತು 9902-59-5587 ಹಾಗೂ 9986-98-3810.